ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ರೈತ ಸಂಘದಿಂದ ಫೆಬ್ರವರಿ 14ರಂದು ಬೆಸ್ಕಾಂ ಮತ್ತು ಅರಣ್ಯ ಕಚೇರಿ ಮುಂದೆ ಪ್ರತಿಭಟನಾ ಧರಣಿ. ಇಂಧನ ಹಾಗೂ ಅರಣ್ಯ ಇಲಾಖೆಯಿಂದ ಆಗುತ್ತಿರುವ ರೈತರ ತೊಂದರೆಗಳಿಗೆ ಸಂಬಂಧಿಸಿದಂತೆ ಇಲಾಖೆಗಳಿಂದ ಸೂಕ್ತ ಪರಿಹಾರ ತೆಗೆದುಕೊಳ್ಳಲು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಫೆಬ್ರವರಿ 14ರಂದು ಬುಧವಾರದಂದು ಬೆಳಗ್ಗೆ 11 ಗಂಟೆಗೆ ಬೆಸ್ಕಾಂ ವಿಭಾಗ ಕಚೇರಿ ಹಾಗೂ ಅರಣ್ಯ ಇಲಾಖೆ ಎದುರುಗಡೆ ಪ್ರತಿಭಟನಾ ಧರಣಿ ನಡೆಸಲಾಗುವುದು ಎಂದು ರೈತ ಸಂಘದ ಚಿಂತಾಮಣಿ ತಾಲೂಕು ಅಧ್ಯಕ್ಷರಾದ ಸಿಕಲ್ ರಮಣಾರೆಡ್ಡಿ ಹೇಳಿದರು. ಅವರು ರೈತ ಸಂಘದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ಬರಪೀಡಿತ ಪ್ರದೇಶವಾಗಿದ್ದು ಸಕಾಲಕ್ಕೆ ಮಳೆ ಬಾರದೆ ರೈತರು ಕಷ್ಟಕ್ಕೆ ತುತ್ತಾಗಿ ಸಹಜ ಜೀವನ ನಡೆಸುವುದು ತೊಂದರೆಯಾಗಿದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ರೈತರಿಗೆ ಯಾವುದೇ ಸಹಾಯ ಹಸ್ತ ನೀಡದೆ ಜೀವನ ನಡೆಸಲು ಕಷ್ಟವಾಗಿದೆ. ವಿದ್ಯುತ್ ಇಲಾಖೆಯಿಂದ ರೈತರಿಗೆ ಕೊಡುವ ವಿದ್ಯುತ್ ಹಲವು ಕಡೆ ಕಡಿಮೆ ವೋಲ್ಟೇಜ್ ಕೊಡುವುದರಿಂದ ಐಪಿ ಸೆಟ್ಗಳು ಸರಿಯಾಗಿ ಕೆಲಸ ಮಾಡದೆ ಬೇಗನೆ ಟ್ರಾನ್ಸ್ಫಾರ್ಮರ್ಗಳು ಸುಟ್ಟು ಹೋಗುತ್ತಿರುವುದರಿಂದ ರೈತರಿಗೆ ತುಂಬ ತೊಂದರೆಯಾಗುತ್ತಿದೆ ಎಂದರು. ಇನ್ನು ಚಿಂತಾಮಣಿ ತಾಲೂಕು ಆಂಧ್ರ ಪ್ರದೇಶದ ಗಡಿಯಲ್ಲಿದ್ದು ಬಹುತೇಕ ಪ್ರದೇಶ ಬೆಟ್ಟಗುಡ್ಡ ಹಾಗೂ ಅರಣ್ಯ ಪ್ರದೇಶ ಇರುವುದರಿಂದ ವನ್ಯಜೀವಿಗಳಾದ ಮುಳ್ಳಂದಿ, ಜಿಂಕೆ, ಕೋತಿ ಹಾಗೂ ನವಿಲುಗಳು ಅವಳಿ ಹೆಚ್ಚು. ರೈತರು ಕಷ್ಟಪಟ್ಟ ಬೆಳೆದ ಬೆಳೆಗಳನ್ನು ನಾಶ ಮಾಡುತ್ತಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬರುತ್ತಿಲ್ಲ. ಇದರಿಂದ ರೈತರಿಗೆ ಜೀವನ ನಡೆಸಲು ತುಂಬ ಕಷ್ಟವಾಗಿದೆ ಎಂದು ಅವರು ಹೇಳಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಎಂ ಎಲ್ ಆಂಜನರೆಡ್ಡಿ, ಕಾರ್ಯಾಧ್ಯಕ್ಷರಾದ ಆರ್ ಎಸ್ ಆಂಜನರೆಡ್ಡಿ, ಉಪಾಧ್ಯಕ್ಷರಾದ ಗಂಜೂರ್ ನಾರಾಯಣಸ್ವಾಮಿ, ಜಂಟಿ ಕಾರ್ಯದರ್ಶಿ ನಾರಾಯಣಸ್ವಾಮಿ, ಕಸ್ಬಾ ಹುಬ್ಳಿ ಅಧ್ಯಕ್ಷರಾದ ಅಲ್ಲಾಬಕಾಶ್, ಕೆ ವಿ ಕೃಷ್ಣಾರೆಡ್ಡಿ, ಪ್ರಸಾದ್ ರೆಡ್ಡಿ, ಶಿವಾರೆಡ್ಡಿ, ಎಸ್ ಆರ್ ಶಿವಾರೆಡ್ಡಿ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಚಿಂತಾಮಣಿ ತಾಲೂಕು ಘಟಕ 14/2/2024 ಬುಧವಾರ ಬೆಳಗ್ಗೆ 11 ಗಂಟೆಗೆ KEB ಅಂದರೆ ಬೆಸ್ಕಾಂ ಇಲಾಖೆ ಮತ್ತು ಅರಣ್ಯ ಇಲಾಖೆಯಿಂದ ರೈತರು ಅನುಭವಿಸ್ತಾ ಇರತಕ್ಕಂಥ ಕಷ್ಟಗಳ ಬಗ್ಗೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆ ಪ್ರವಾಸಿ ಮಂದಿರದಿಂದ ಹೊರಟು ಬೆಂಗಳೂರು ಸರ್ಕಲ್ಲು ಮತ್ತು ಗಜಾನ ಸರ್ಕಲ್ಲು, ಚೇಳೂರು ಸರ್ಕಲ್ಲು ಮಾರ್ಗವಾಗಿ ಕರ್ನಾಟಕ ವಿದ್ಯುತ್ ಅಂದರೆ ಬೆಸ್ಕಾಂ ಇಲಾಖೆಯ ಮುಂದೆ ಪ್ರತಿಭಟನೆ ಇರ್ತದೆ. ಅಲ್ಲಿ ನಮ್ಮ ಪ್ರತಿಭಟನೆಗೆ ಅಧಿಕಾರಿಗಳು ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದಲ್ಲಿ ಆ ಒಂದು ಮತ್ತೆ ಅರಣ್ಯ ಇಲಾಖೆಯವರು ಕೂಡ ಅಲ್ಲಿಗೆ ಬರೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕೆಂದರೆ ಅರಣ್ಯ ಇಲಾಖೆ ಮತ್ತು ಬೆಸ್ಕಾಂ ಇಲಾಖೆ ಎರಡೂ ಒಂದು ಇದರಿಂದನೂ ರೈತರಿಗೆ ತೊಂದರೆಗಳಾಗ್ತಾ ಇರೋದು. ಬೆಸ್ಕಾಂ ಇಲಾಖೆಯಿಂದ ರೈತರಿಗೆ ಆಗ್ತಾ ಇರತಕ್ಕಂಥ ತೊಂದರೆಗಳು ಏನಪ್ಪಾ ಅಂದರೆ, ಈಗ ರೈತರ ಐಪಿ ಸೆಟ್ಗಳಿಗೆ ಸಂಪರ್ಕ ಒದಗಿಸಲು ತೆಗೆದುಕೊಂಡಿರುವ ಹೊಸ ನಿಯಮಗಳನ್ನು ಕೂಡಲೇ ವಾಪಸ್ ಪಡೀಬೇಕು, ಹಳೆ ಪದ್ಧತಿಯನ್ನು ಮುಂದುವರಿಸಬೇಕು ಅಂತ. ಮತ್ತು ಕೃಷಿ ಚಟುವಟಿಕೆಗಳಿಗೆ 6-10 ಗಂಟೆ ಸಿಂಗಲ್ ಫೇಸ್ ವಿದ್ಯುತ್ತು ಸಾಯಂಕಾಲ ಮೊದಲು ಕೊಡ್ತಿದ್ರು, ಈಗ ನಿಲ್ಲಿಸಿದ್ದಾರೆ. ಅದನ್ನು ಮೊದಲು ಯಾವ ರೀತಿ ಕೊಡ್ತಾ ಇದ್ರು ಆ ರೀತಿ ಕೊಡಲೇಬೇಕು ಅಂತೇಳಿ ಒಂದು ಒತ್ತಾಯ. ವಿದ್ಯುತ್ತು ದಿನಕ್ಕೆ 7 ಗಂಟೆ ಕೊಡ್ತಾರೆ, ಹಗಲು 4 ಗಂಟೆ, ರಾತ್ರಿ 3 ಗಂಟೆ, ರಾತ್ರಿ 3 ಗಂಟೆ ಕೊಡ್ತಾರೆ. ಅದನ್ನ ಮಧ್ಯದಲ್ಲಿ ಕರೆಂಟ್ ಆಗಾಗ ಹೋಗ್ತಾ ಇರ್ತದೆ, ಆ ಹೋಗಿದ್ದ ಕರೆಂಟ್ ಎಲ್ಲ ಸೇರಿಸ್ಕೊಂಡು 7 ಗಂಟೆ ಅಂತಾರೆ. ಅದಕ್ಕೆ ಮಧ್ಯದಲ್ಲಿ ಯಾವತ್ತಾದ್ರೂ ಈಗ LC ತಗೊಂಡಿದೀವಿ ಅಂತೇಳಿ ಹೇಳ್ತಾರೆ, 1/2 ಗಂಟೆ 1 ಅವರ್ ತೆಗೆದು ಬಿಡ್ತಾರೆ. ತಿರುಗಿ ಅದು ನಮಗೆ ರೈತರಿಗೆ ಅದು ವಾಪಸ್ ಬರಲ್ಲ, ಎಕ್ಸ್ಟ್ರಾ ಅದನ್ನ ಕೊಡೋದಿಲ್ಲ, ಅದು ಕೊಡಬೇಕು. ಮತ್ತೆ ಐಪಿ ಸೆಟ್ಗಳಿಗೆ ಅವಶ್ಯಕವಿರುವ ವಿದ್ಯುತ್ ವೋಲ್ಟೇಜ್ ಕೊಡ್ತಕ್ಕದ್ದು ವೋಲ್ಟೇಜು ಬಹಳ ಕಡಿಮೆ ಕೊಡ್ತಾ ಇದೆ ಕೆಲವು ಕಡೆ, ಕೆಲವು ಹೋಬ್ಳಿಗಳಲ್ಲಿ, ಕೆಲವು ಫೀಡ್ರ್ಗಳಲ್ಲಿ ಆಗ್ತಾ ಇದೆ. ಈ ಎಲ್ಲ ಒಂದು ವಿಚಾರಗಳನ್ನು ಇಟ್ಕೊಂಡು ಆ ಒಂದು ವಿದ್ಯುತ್ ಇಲಾಖೆ ಮುಂದ್ಗಡೆ ಅವತ್ತು ಅದಿರ್ತದೆ. ಮತ್ತೆ ಅರಣ್ಯ ಇಲಾಖೆಯಿಂದ ವನ್ಯಜೀವಿಗಳು ಅಂದರೆ ಮುಳ್ಳು ಹಂದಿ, ಜಿಂಕೆ, ಕೋತಿಗಳು, ಅವಳಿಗಳನ್ನು ತಪ್ಪಿಸಲು ಅವಶ್ಯಕ ವ್ಯವಸ್ಥೆಗಳನ್ನು ಮಾಡಿ ರೈತರ ಬೆಳೆಗಳನ್ನು ರಕ್ಷಿಸಬೇಕು ಅಂತ, ಮತ್ತೆ ವನ್ಯಜೀವಿಗಳಿಂದ ಆದ ನಷ್ಟವನ್ನು ಅರಣ್ಯ ಇಲಾಖೆಯೇ ಭರಿಸಬೇಕು ಅಂತ. ನಮಗೆ ಅಪಾರವಾದಂಥ ಬೆಳೆಗಳು ನಷ್ಟ ಆಗ್ತಾ ಇದೆ, ಮತ್ತೆ ವನ್ಯಜೀವಿಗಳಿಂದ ರೈತರ ಬೆಳೆಗಳನ್ನು ರಕ್ಷಿಸಲು ಅವಶ್ಯಕ ವಿಶೇಷ ಪ್ಯಾಕೇಜ್ ಅನ್ನು ಸರ್ಕಾರ ಘೋಷಣೆ ಮಾಡಬೇಕು ಅಂತ. ಈಗ ಉದಾಹರಣೆಗೆ ಈಗ ನಾವು ಜೋಳ ಹಾಕಿರ್ತೀವಿ, ಹಂದಿಗಳು ಬಂದು ಎಲ್ಲ ಕೂಡ ಅದನ್ನು ಕಟ್ ಮಾಡ್ತದೆ.
ಮತ್ತೆ ಈಗ ಉಳ್ಳಿ ಹಾಕಿದೀವಿ ರೈತರು, ಎಲ್ಲ ನವಿಲುಗಳು ಬಂದು ಆ ಉಳ್ಳಿನೆಲ್ಲ ತಿಂದಾಕ್ತಾ ಇದೆ. ಮತ್ತೆ ಕ್ಯಾರೆಟು, ಎಲ್ಲ ಜಿಂಕೆಗಳು, ಜಿಂಕೆಗಳು ಪ್ರತಿಯೊಂದನ್ನು ಕೂಡ ತಿಂದ್ಬಿಡ್ತಾ ಇದೆ. ಅದಕ್ಕೆ ಹಂದಿಗಳು ಮತ್ತು ಜಿಂಕೆಗಳು, ನವಿಲುಗಳು, ಕೋತಿಗಳು ಇವನ್ನೆಲ್ಲ ಕೂಡ ನಷ್ಟ ಉಂಟಾದಾಗ ರೈತರಿಗೆ ಸರ್ಕಾರ ಸ್ಪಂದಿಸಬೇಕು ಅನ್ನೋ ಒಂದು ಉದ್ದೇಶ. ಅವುಗಳ ಇಲಾಖೆಯವರು ಅವನ್ನ ನಮ್ಮ ಹೊತ್ತ ಏನಂದ್ರೆ, ಈಗ ಕಾಡು ಪ್ರಾಣಿಗಳು ನಿಮ್ ಕಾಡಲ್ಲಿ ಇಟ್ಕೊಳ್ಳಿ, ನಮ್ಮ ರೈತರಿಗೆ ಯಾಕೆ ತೊಂದರೆ ಕೊಡ್ತೀರಿ ಅನ್ನೋದು ನಮ್ಮ ಒಂದು ಅಹವಾಲು. ವಿಚಾರಗಳನ್ನು ಇಟ್ಕೊಂಡು ನಾವು ಸರ್ಕಾರದ ವಿರುದ್ಧ, ಅಂದ್ರೆ ಈಗ ಇದೆಲ್ಲ ಕೂಡ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ರಾಜ್ಯ ಸರ್ಕಾರದ ಈ ರೈತ ವಿರೋಧಿ ಧೋರಣೆಯನ್ನ ಖಂಡಿಸಿ ನಾವು ವಿದ್ಯುತ್ ಇಲಾಖೆ ಮುಖಾಂತರ ಆ ದಿವಸ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೊಡಬೇಕು. ಸರ್ಕಾರದಿಂದ ನಮಗೆ ಒಳ್ಳೆಯ ಒಂದು ಸೂಚನೆ ಬಂದಾಗ ಮಾತ್ರ ನಾವು ಪ್ರತಿಭಟನೆಯನ್ನು ಹಿಂಪಡಿಬೇಕಾಗ್ತದೆ. ಇಲ್ಲದಿದ್ರೆ ಅನಿರ್ದಿಷ್ಟಾವಧಿ ಧರಣಿಯನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವು ಮಾಡಬೇಕಾಗ್ತದೆ. ಯಾಕೆಂದ್ರೆ ರೈತರು ಬಹಳ ಕಷ್ಟದಲ್ಲಿದ್ದಾರೆ. ಯಾವುದೇ ಕೂಡ ಒಂದು ಬೆಳೆ ಕೈಗೆ ಬಂದರೂ ಕೂಡ ಬೆಲೆ ಸಿಗ್ತಾ ಇಲ್ಲ. ಈ ಒಂದು ಎಲ್ಲ ವಿಚಾರಗಳನ್ನು ಇಟ್ಕೊಂಡು ನಾವು 14ನೇ ತಾರೀಕು ಅಂದ್ರೆ ಬುಧವಾರ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ನಾವು ಎಲ್ಲರಲ್ಲೂ ಕೂಡ ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ನಗರ ಪ್ರದೇಶದ ಎಲ್ಲ ನಾಗರಿಕರು ಮತ್ತೆ ಗ್ರಾಮಾಂತರ ಪ್ರದೇಶದ ಎಲ್ಲ ಸಾರ್ವಜನಿಕ ಬಂಧುಗಳು, ರೈತ ಬಂಧುಗಳು ಮತ್ತೆ ಎಲ್ಲ ಸಂಘಟನೆಗಳು, ಪ್ರಮುಖರು, ಮುಖಂಡರು ಎಲ್ಲರೂ ಕೂಡ ಈ ಒಂದು ಬಂದ್ಗೆ ಸಹಕಾರ, ಈ ಒಂದು ಹೋರಾಟಕ್ಕೆ ಸಹಕಾರ ಕೊಡಬೇಕು. ಈ ಒಂದು ಹೋರಾಟವನ್ನ ಯಶಸ್ವಿ ಮಾಡಬೇಕು. ರೈತರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಸರ್ಕಾರ ಸ್ಪಂದಿಸಬೇಕಾದ್ರೆ ನಾವು ಸರ್ಕಾರವನ್ನು ಎಚ್ಚರಿಸಬೇಕಾಗ್ತದೆ. ಅದಕ್ಕೆ ಎಲ್ಲ ಸಾರ್ವಜನಿಕರು ಈ ಒಂದು ಹೋರಾಟಕ್ಕೆ ಭಾಗವಹಿಸಿ ನಮ್ಮ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಮೂಲಕ ಪತ್ರಿಕೆ ಮುಖಾಂತರ ಮತ್ತೆ ಮಾಧ್ಯಮಗಳ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ.